ವರ್ಷಗಳನ್ನು ಪೂರೈಸಿದಂಥ ಒಂದು ಸಂದರ್ಭದಲ್ಲಿ, ಮೊದಲ ಅವಧಿ 5 ವರ್ಷ, ಎರಡನೇ ಅವಧಿ 2 ವರ್ಷ, 7 ವರ್ಷವನ್ನು ಪೂರೈಸಿದಂಥ ಒಂದು ಸಂದರ್ಭದಲ್ಲಿ ದೇಶದಾದ್ಯಂತ ಏನು ನಮ್ಮ ಕಾರ್ಯಕರ್ತರು ಇವತ್ತು ಈ ಸೇವಾ ವಹಿ ಅಥವಾ ಸೇವಾ ದಿವಸ ಅಂತ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಯಾರ್ಯಾರಿಗೆ ಬೆನ್ ತಟ್ಟಬೇಕು, ಏನೇನು ಕೊಡೋದಕ್ಕೆ ಸಾಧ್ಯ ಇದೆ, ಯಾರಿಗೆ ಫುಡ್ ಕಿಟ್ ಕೊಡಬೇಕು, ಯಾರಿಗೆ ಸ್ಯಾನಿಟೈಸರ್ ಕೊಡಬೇಕು, ನ್ಯಾಪ್ಕಿನ್ ಕೊಡಬೇಕು, ಹಾಗೆ ನಮ್ಮ ಮಾಸ್ಕ್ಗಳನ್ನ ಕೊಡಬೇಕು, ಈ ರೀತಿ ವಿಚಾರದಲ್ಲಿ ಎಲ್ಲ ಕಡೆ ದೇಶದಾದ್ಯಂತ ಈ ಕೆಲಸ ನಡೀತಾ ಇದೆ. ಇವತ್ತು ಪ್ರಮುಖವಾಗಿ ಈ ಭಾಗದಲ್ಲಿ ನಮ್ಮ ಎಸ್ ಆರ್ ಗೌಡರು ಕೂಡ ಮುಖಂಡರು ಈ ಕೆಲಸವನ್ನು ಮಾಡ್ತಿದ್ದಾರೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಶ್ರೀಮತಿ ಮಮತಾ ಅವರೇ, ಹಾಗೆ ನಮ್ಮ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದಂಥ ರಂಗನಾಥ್ ಗೌಡ್ರೆ, ಹಾಗೆ ವಕೀಲರಾದಂಥ ಬಸವರಾಜಿಯವರೇ, ಸುಬ್ರಾಜಿಯವರೇ, ಹಾಗೆ ನಮ್ಮ ಈರಣ್ಣ ಅವರೇ, ಸೂಡಾ ಅಧ್ಯಕ್ಷ ಈರಣ್ಣ ಅವರೇ, ಮೇಡಮ್ ಪುಷ್ಪ ಮೇಡಮ್ ಅವರೇ, ಮಂಜುನಾಥ್ ಅವರೇ, ಹಾಗೆ ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ನಟರಾಜ್ ಅವರೇ, ಡಾಕ್ಟರ್ ರಂಗನಾಥ್ ಅವರೇ, ಹಾಗೆ ಉಮೇಶ್ ಅವರೇ, ಮತ್ತು ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಇದೊಂದು ಒಂದು ಅನಿರೀಕ್ಷಿತ ಸಂದರ್ಭ. ದೇಶ ಕಳೆದ 1.5 ವರ್ಷದಲ್ಲಿ ಹಿಂದೆಂದೂ ನಾವು ನಮ್ಮ ಜೀವಿತಾವಧಿಯಲ್ಲಿ ಅಥವಾ ನಮ್ಮ ಹಿರಿಯರು ನೋಡ್ದಂಗೆ ಯಾವತ್ತೂ ಕೂಡ ಇಲ್ಲದೆ ಅಂಥ ಸಂಕಷ್ಟಕ್ಕೆ ಇಡೀ ವಿಶ್ವ ಒಳಗಾದಂಥ ಸಂದರ್ಭದಲ್ಲಿ, ಕಳೆದ ಬಾರಿ ಏನು ನಮ್ಮ ದೇಶಕ್ಕೆ ಇಡೀ ವಿಶ್ವಕ್ಕೆ ಈ ಕೊರೋನಾ ಮಹಾಮಾರಿ ಒಕ್ಕರಿಸ್ತು, ಆ ಸಂದರ್ಭದಲ್ಲಿ ದೇಶದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮವನ್ನು ಹಾಕ್ಕೊಂಡು ಇಡೀ ದೇಶದ ಎಲ್ಲ ಜನರಿಗೂ ಕೂಡ ಒಂದು ಭರವಸೆಯನ್ನು ಮೂಡಿಸಿ ಕೊರೋನಾವನ್ನು ಬಹಳ ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸ ಆಯಿತು. ಆದರೆ ಮತ್ತೆ ಎರಡನೇ ಅಲೆ ಬರುತ್ತೆ ಅಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಅಲ್ಲಿ ವಿಜ್ಞಾನಿಗಳೇ ಹೇಳ್ತಾ ಇದ್ರು ಬರುತ್ತೆ ಅಂತ, ಆದರೆ ಈ ಮಟ್ಟಕ್ಕೆ ತೊಂದರೆ ಕೊಡುತ್ತೆ ಅನ್ನೋ ಒಂದು ವಿಚಾರ ನಮಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗಿದೆ ಇಡೀ ದೇಶದಾದ್ಯಂತ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ತುಮಕೂರು ಜಿಲ್ಲೆನೂ ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಕೊರೋನಾದಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಸಿರಾ ತಾಲೂಕು ಕೂಡ ನಮ್ಮ ತುಮಕೂರಿನ ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕೊರೋನಾದಿಂದ ಹೆಚ್ಚು ಅಫೆಕ್ಟ್ ಆಗಿರುವಂಥ ಒಂದು ತಾಲೂಕಾಗಿದೆ. ಈ ಸಂದರ್ಭದಲ್ಲಿ ನೇರವಾಗಿ ಫೀಲ್ಡ್ಗೆ ಇಳಿದು ನಾವೆಲ್ಲ ಬಂದು ವೇದಿಕೆ ಮೇಲೆ ಮಾತಾಡಿಕೊಂಡು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗ್ತೀವಿ, ಆದರೆ ನೀವು ನೇರವಾಗಿ ಆ ಕೊರೋನಾ ರೋಗಿಗಳ ಮನೆಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮಾಡುವಂಥ ಕೆಲಸ ಈಗಕ್ಕೂ ಕೂಡ ನಿಮಗೆ ಕೈ ಮುಗಿಯುವಂಥ ಕೆಲಸವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಯಾವುದೇ ಒಂದು ದೊಡ್ಡ ಮಟ್ಟದ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ನೀವೆಲ್ಲ ಮನೆ ಬಾಗಿಲಿಗೆ ಹೋಗಿ ನಿಮ್ಮ ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಪಾಲಿಸಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನಿಮಗೆಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಹಾಗೆ ತಾಲೂಕು ಆಡಳಿತದಿಂದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗಲೂ ಕೂಡ ನೀವೆಲ್ಲ ಸೈನಿಕರ ರೀತಿ ದೇಶ ಸೇವೆ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ಇವತ್ತು ನಮ್ಗೆ ಯಾರಾದರೂ ಪಕ್ಕದಾಗಿರೋ ಕೊರೋನಾ ಅಫೆಕ್ಟ್ ಆಗಿದೆ ಅಂತ ಗೊತ್ತಾದರೆ ಅವ್ರ ಪಕ್ಕಕ್ಕೆ ಕೂರಲ್ಲ, ಆದರೆ ನೀವು ಅವರನ್ನೇ ಹುಡ್ಕೊಂಡು ಹೋಗ್ತೀರ, ಅಂದರೆ ಕಾಯಿಲೆ ಹುಡ್ಕೊಂಡು ಹೋದಂಗೆ ನೀವು. ಆದರೂ ಕೂಡ ಧೃತಿಗೆಡದೆ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ನೇತೃತ್ವವನ್ನು ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಮಮತಾ ಅವರು ವಹಿಸಿದ್ದಾರೆ, ಅವರು ಕೂಡ ನಿಮಗೆ ಸ್ಫೂರ್ತಿ. ಅವರೊಬ್ಬರು ಹೆಣ್ಮಗಳಾಗಿ ಇವತ್ತು ಅವರಿಗೆ ಸಾಕಷ್ಟು ನಮ್ಮಲ್ಲಿ ಕೆಲವು ವಿಚಾರಕ್ಕೆ ಬಂದಾಗ ನಾವು ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ನಾನು ಕೂಡ ಅವರಿಗೆ ನಿಷ್ಠುರವಾಗಿ ಹೇಳಿದ್ದೀನಿ ಕೆಲವು ವಿಚಾರಗಳನ್ನು. ಆದರೆ ಅವರ ಒಂದು ಕರ್ತವ್ಯ ನಿಷ್ಠೆ ಮತ್ತು ಕರ್ತವ್ಯ ಪ್ರಜ್ಞೆ ಏನಿದೆ ನಿಜಕ್ಕೂ ಕೂಡ ಅದು ಮೆಚ್ಚುವಂಥದ್ದು. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಕೃತಜ್ಞತೆಗಳನ್ನು ಹೇಳ್ತಾ ತಾಲೂಕಿನ ಪರವಾಗಿ ಖಂಡಿತವಾಗಲೂ ಕೂಡ ಇದೊಂದು ವಿಶೇಷವಾದ ಸನ್ನಿವೇಶ. ಈಗಾಗಲೇ ಎಸ್ ಆರ್ ಗೌಡರು ಎಲ್ಲನೂ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ನಿಮಗೆಲ್ಲ ಒಂದು ವೇಪರೈಸರ್ ಅಂದರೆ ನೀವೇನು ಈ ಹವೆ ತಗೋಬೇಕು ಅದಕ್ಕೊಂದು ಮಿಷಿನ್ನು, ಮತ್ತು ಒಂದು ನ್ಯಾಪ್ಕಿನ್ನು, ಸಾರಿ ಒಂದು ಮೌಸು, ಮಾಸ್ಕ್ ಹಾಗೆಯೇ ಒಂದು ಸ್ಯಾನಿಟೈಸರ್, ಇಷ್ಟೊಂದು ಕೊಡೋವಂಥ ಕೆಲಸವನ್ನು ನಿಮಗೆ ಮಾಡ್ತಿದ್ದಾರೆ. ಇತ್ತೀಚಿನ ವರದಿ ಪ್ರಕಾರ ಹೆಚ್ಚು ಸ್ಟೀಮ್ ತಗೊಳ್ಳೋದು ಒಳ್ಳೆಯದಲ್ಲ ಅಂತ ಒಂದು ವರದಿ ಇದೆ. ಹಾಗಾಗಿ ನಿಮಗೆ ಅವಶ್ಯಕತೆ ಇದ್ದಾಗ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಆ ಸ್ಟೀಮನ್ನು ತೆಗೆದುಕೊಳ್ಳೋದನ್ನು ಮಾಡಿ. ಏಕೆಂದರೆ ಇತ್ತೀಚೆಗೆ ಏನೀಗ ಈ ಬ್ಲ್ಯಾಕ್ ಫಂಗಸ್, ಈ ಯೆಲ್ಲೋ ಫಂಗಸ್ ಇವೆಲ್ಲ ಬರ್ತಾ ಇದೆ,
ಇದರ ವರದಿ ಪ್ರಕಾರ ಹೆಚ್ಚು ಸ್ಟೀಮ್ ತಗೊಳ್ಳೋದು ಕೂಡ ಅಡ್ವೈಸಬಲ್ ಅಲ್ಲ. ಯಾಕಂದ್ರೆ ನಾವು ಜಾಸ್ತಿ ತಗೊಂಡ್ರೆ ಮೂಗಿನ ಒಳಗಡೆ ತುಂಬ ಲೇಯರ್ ಎಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ, ಆ ಹಬೆಗೇನೆ ನಿಮಗೆ ಎಷ್ಟೋ ಸಾರಿ ಇದು ಬರುವಂಥ ಬೊಬ್ಬೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಿತವಾಗಿ ತಗೊಳ್ಳೋಂಥ ಕೆಲಸ ಆಗಬೇಕಾಗುತ್ತೆ. ಈ ಕೆಲಸವನ್ನು ನಮ್ಮ ಎಸ್ ಆರ್ ಗೌಡರು ಮಾಡ್ತಿರೋದು ಖಂಡಿತವಾಗಲೂ ಕೂಡ ಶ್ಲಾಘನೀಯವಾದಂಥ ಕೆಲಸ. ನಾನು ಕೂಡ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಪಿ ಎಚ್ ಸಿಗಳಿಗೆ ಭೇಟಿ ಕೊಟ್ಟು ಈಗಾಗಲೇ ನಮ್ಮ ಗೌಡಗೆರೆ ಮತ್ತು ಹುಲಿಕುಂಟೆ ಹೋಬಳಿ ಆ ಭಾಗದಲ್ಲಿ 8 ಪಿ ಎಚ್ ಸಿಗಳಿಗೆ ಭೇಟಿ ಕೊಟ್ಟು ಹೋದಷ್ಟು ಮೆಡಿಸಿನ್ ಸುಮಾರು 1,500 ಜನಗಳಿಗೆ ಆಗುವಷ್ಟು ಮೆಡಿಸಿನ್ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡುವಂಥ ಕೆಲಸವನ್ನು ಕಾರ್ಯಕ್ರಮವನ್ನು ಹಾಕ್ಕೊಂಡು ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಆ ದಿನ ಪತ್ರಿಕಾಗೋಷ್ಠಿಯಲ್ಲಿ ಅವರ ಸಮ್ಮುಖದಲ್ಲೇ ನಾವು ಅದನ್ನು ಉದ್ಘಾಟನೆ ಕೂಡ ಮಾಡಿದ್ವಿ ಕಾರ್ಯಕ್ರಮವನ್ನು. ಇವತ್ತು ಕೂಡ ನಾನು ತರೂರು ಇದಕ್ಕೆ ಬಂದಿರಲಿಲ್ಲ, ಅದರಲ್ಲಿ ಒಂದಷ್ಟು ಡಾಕ್ಟ್ರೆ ಪ್ರಿಲಿಮಿನರಿ ಬೇಕಾದಂಥ ಅಂದರೆ ಯಾರಿಗೆ ಆ ಸಿಂಪ್ಟಮ್ಸ್ ಇದೆ ಅವ್ರಿಗೆ ಬೇಕಾದಂಥ ಒಂದು ಆ್ಯಂಟಿವೈರಲ್ ಟ್ಯಾಬ್ಲೆಟ್ ಇರುತ್ತೆ, ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಇರುತ್ತೆ, ಜೊತೆಗೆ ನಿಮಗೆ ಜಿಂಕ್ ಟ್ಯಾಬ್ಲೆಟು, ವಿಟಮಿನ್ ಎ ಟ್ಯಾಬ್ಲೆಟು, ಒಂದು ಟೋಟಲ್ ಒಂದು ಕಿಟ್. ಅದನ್ನು ನಾವು ಕಿಟ್ ಮಾಡಿಲ್ಲ, ಏಕೆಂದರೆ ನಿಮ್ಮ ಪ್ರಿಸ್ಕ್ರಿಪ್ಷನ್ನಿಂದ ನಾವು ಮಾತ್ರೆ ಕೊಡಬಾರ್ದು. ಸೊ ಹಾಗಾಗಿ ಒಂದು 300 ಜನಕ್ಕೆ ಆಗುವಷ್ಟು ಔಷಧಿ ಇದರಲ್ಲಿರುತ್ತೆ. ಒಟ್ಟು ಈ 16 ಪಿ ಎಚ್ ಸಿಗೆ ಸೇರಿ ಸುಮಾರು 1,500 ಜನಕ್ಕೆ ಆಗುವಷ್ಟು ಔಷಧಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ತರೂರು ಇದರಲ್ಲಿ ಪಿ ಎಚ್ ಸಿಗೆ ಇವತ್ತು ತಮ್ಮ ಸಮ್ಮುಖದಲ್ಲಿ ಅದನ್ನು ಕೂಡ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಆಗುತ್ತೆ. ಜೊತೆಗೆ ನಮ್ಮ ಎಸ್ ಆರ್ ಗೌಡರು ವಿಶೇಷವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ, ಇದು ಅತ್ಯಂತ ಮುಖ್ಯವಾದದ್ದು. ನಾವು ಬರೀ ಪೇಷಂಟ್ಸ್ನ ಮಾತ್ರ ಗಮನಿಸ್ತಾ ಇರ್ತೀವಿ, ಅವ್ರು ನೋಡ್ಕೊಳ್ಳೋರನ್ನ ಗಮನಿಸಲ್ಲ. ಸೊ ಈ ಕೆಲಸ ಆಗುತ್ತೆ, ಇದು ಯಾರಿಗೂ ಕೂಡ ಒಳ್ಳೇದಲ್ಲ. ಮುಂದಿನ ದಿನಗಳಲ್ಲಿ ಈ ಥರದ ಕಾಯಿಲೆ ಬರದೇ ಇರಲಿ, ನಾವು ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳೋವಂಥ ಇಂಥ ಕೆಲಸಕ್ಕೆ ಬೇರೆ ಒಳ್ಳೆ ಅಭಿವೃದ್ಧಿ ಕೆಲಸಕ್ಕೆ ಬಂದು ನಿಂತ್ಕೊಳ್ಳೋಣ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಇನ್ನೊಂದು ಮತ್ತೊಂದು ವಿಚಾರಗಳಿಗೆ ಬಂದು ಸೇರುವಂಥ ಕೆಲಸ ಆಗಲಿ. ಈ ಕಾಯಿಲೆಯಿಂದ ನಾವು ಎಷ್ಟು ಸಫರ್ ಆಗಿದ್ದೀವಿ ಅಂದರೆ ಇಡೀ ದೇಶ ಎಕನಾಮಿ ಕೆಳಗೆ ಬಂದುಬಿಟ್ಟಿದೆ. 2 ವರ್ಷ ರಾಜ್ಯಕ್ಕೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕಂಪ್ಲೀಟ್ ಏನೂ ಇಲ್ಲದಂತಾಗಿದೆ. ಇವತ್ತು ಏನು ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾಭ್ಯಾಸ ಕೊಡ್ತಾ ಇದ್ರು ಮಕ್ಕಳಿಗೆ, ಆ ಖಾಸಗಿ ಶಾಲೆ ಶಿಕ್ಷಕರಿಗೆ ಕಳೆದ 15 ತಿಂಗಳಿಂದ ಸಂಬಳ ಇಲ್ಲ. ಎಲ್ಲೋ ಒಂದು ಕಡೆ ಪೋಷಕರು ಮುಂದೆ ಬರ್ತಾ ಇಲ್ಲ, ಸರ್ಕಾರ ಏನೋ ಒಂದು ಆದೇಶ ಮಾಡ್ತು. ಹಾಗಾಗಿ 15 ತಿಂಗಳಿಂದ ಎಷ್ಟೋ ಶಾಲೆಗಳಲ್ಲಿ ಯಾರೋ ನಮ್ಮಂಥವ್ರು ಸ್ವಲ್ಪ ದೊಡ್ಡ ದೊಡ್ಡ ಶಾಲೆಗಳು ಪ್ರೆಸಿಡೆನ್ಸಿ ಆ ಥರ ಶಾಲೆಗಳಲ್ಲಿ ನಾವು ಹೇಗೋ ಅವ್ರನ್ನ ಕಾಪಾಡ್ಕೊಂಡಿದ್ದೀವಿ. ಆದರೆ ಬಹುಪಾಲು ಬಜೆಟ್ ಸ್ಕೂಲ್ಗಳಂತೆ ಏನಿದೆ ತುಂಬ ಸಫರ್ ಆಗ್ತಿದ್ದಾರೆ. ಹಂಗೆ ನೋಡಿದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಇದರಲ್ಲಿ ಚೆನ್ನಾಗಿದ್ದೀರಿ. ಇವತ್ತು ಅವರು ಹೇಳ್ಕೊಡೋಕ್ಕಾಗಲ್ಲ, ಟೀಚರ್ಸ್ ಯಾರು ಕೂಡ ಅವ್ರ ಕಷ್ಟವನ್ನು ಹೇಳ್ಕೊಳ್ಳೋಕ್ಕಾಗಲ್ಲ. ನಮಗೂ ಅವ್ರಿಗೆ ಯಾವ ರೀತಿ ಸ್ಪಂದಿಸ್ಬೇಕು. ಇವತ್ತು ಎಲ್ಲರೂ ಹೇಳ್ತಾರೆ ನಮಗೆ ಪ್ಯಾಕೇಜ್ ಕೊಡಿ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರ್ತಾರೆ. ಆದರೆ ಅಲ್ಲಿ ಇನ್ಫ್ಲೋ ಇದ್ದರೆ ಔಟ್ಫ್ಲೋ ಅವಕಾಶ ಇರುತ್ತೆ. 1 ವರ್ಷ ಸರ್ಕಾರದ ಬಜೆಟ್ಗೆ 50-60% ಬಜೆಟ್ ಕೋತಾಯಿತು, ಬರೋ ರೆವಿನ್ಯೂ ನಿಂತೋಯಿತು ಅಂದರೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಕಷ್ಟ ಆಗುತ್ತೆ. ಇವತ್ತು ಆ ಸಂಕಷ್ಟದಲ್ಲಿ ಸರ್ಕಾರ ಕೂಡ ಇದೆ. ಈ ಸಂದರ್ಭದಲ್ಲಿ ಏನು ಜನಪ್ರತಿನಿಧಿಗಳು, ದಾನಿಗಳು ಸ್ಥಳೀಯವಾಗಿ ಏನೆಲ್ಲ ಮಾಡ್ಬೋದು ಆ ಕೆಲಸವನ್ನು ನಾವೆಲ್ಲ ಮಾಡೋದ್ರಿಂದ ಸ್ವಲ್ಪ ಸರ್ಕಾರದ ಹೊರೆ ತೆಗ್ದಂಗೆ ಆಗುತ್ತೆ. ಆ ದಿಕ್ಕಿನಲ್ಲಿ ಇವೆಲ್ಲ ತುಂಬ ಪ್ರೋತ್ಸಾಹದಾಯಕವಾದಂಥ ಕೆಲಸಗಳು, ಇವು ಪ್ರಚಾರಕ್ಕಾಗಿ ಮಾಡುವಂಥ ಕೆಲಸಗಳಲ್ಲ. ಹಾಗಾಗಿ ಎಸ್ ಆರ್ ಗೌಡರಿಗೆ ಮತ್ತು ಅವರ ತಂಡಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕಾಗಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳು ಬರಿಗೆ ನಿಮ್ಮ ಸೇವೆಯ ಒಂದು ಲಾಭ, ಸೇವೆಯ ಒಂದು ಇದು ದೇವರು ಕಾಪಾಡಲಿ ಚೆನ್ನಾಗಿ ಅಂತೇಳಿ ಮತ್ತೊಮ್ಮೆ ನಿಮಗೆಲ್ಲ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.